ಲವ್ ಸ್ಟೋರಿ ಶುರು ಮಾಡಿದ್ರೆ ಮೆಟ್ ತಗೊಂಡು ಹೊಡೆಯುತ್ತೇನೆ ಮದುವೆ ಫಿಕ್ಸ್ ಆಗಿದೆ ವಾರ್ನಿಂಗ್ ಕೊಟ್ಟ ಚೈತ್ರಾ ಕುಂದಾಪುರ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಚೈತ್ರಾ ಕುಂದಾಪುರ ಸಖತ್ ರಗಡ್ ಅಂತ ಅವರ ಫ್ಯಾನ್ಸ್ ಹೇಳ್ತಾನೆ ಇದ್ದಾರೆ ನೇರ ಮಾತುಗಳಿಂದ ವೀಕ್ಷಕರನ್ನ ಗಮನ ಸೆಳೀತಿದ್ದಾರೆ ಮಾತ್ರವಲ್ಲ ಇದೀಗ ತನಗೆ ಮದುವೆ ಫಿಕ್ಸ್ ಆಗಿದೆ ಸಂಬಂಧ ಏನಾದರೂ ಯಾರಾದರೂ ಕಟ್ಟಿದರೆ ಮೆಟ್ ತಗೊಂಡು ಹೊಡಿತೇನೆ ಎಂದು ಹಂಸ ಮುಂದೆ ಅಬ್ಬರಿಸಿದ್ದಾರೆ ಲೇಡಿ ಡಾನ್ ಇದೀಗ ಚಿತ್ರ ಅವರ ಮದುವೆ ಕೂಡ ಫಿಕ್ಸ್ ಆಗಿರುವುದರ ಬಗ್ಗೆ ಅವರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ಚೈತ್ರಾ ಕುಂದಾಪುರ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಸ್ವತಃ ಅವರೇ ನೆನ್ನೆಯ ಸಂಚಿಕೆಯಲ್ಲಿ ಸದ್ಯ ಬಾಯ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಅಂತ ಬಂದರೆ ಲವ್ ಕಾಮನ್ ಅದೇ ರೀತಿ ಈ ಬಗ್ಗೆ ಹಂಸ ಮಾನಸ ಚೈತ್ರಾ ಚರ್ಚೆ ಮಾಡ್ತಾ ಇದ್ರು ಈ ವೇಳೆ ಹಂಸ ಅವರು ಪಂಚಾಯಿತಿಯಲ್ಲಿ ಸುರೇಶ್ ಅವರು ನಂದು ರಂಜಿತ್ ಹಾಗೂ ತ್ರಿವಿಕ್ರಮ್ದು ಲವ್ ಸ್ಟೋರಿ ಇದೆ ಅಂತ ಹೇಳಿಕೆ ಕೊಟ್ರು ಅಲ್ಲ ನನ್ನ ಫ್ಯಾಮಿಲಿ ಕೂಡ ಇದೆಲ್ಲ ನೋಡ್ತಾ ಇರುತ್ತೆ ಹೀಗೆಲ್ಲ ಹೇಳಿದ್ರೆ ಕಷ್ಟ ಆಗತ್ತೆ ಅವರ ಜೊತೆ ಯಾಕೆ ಕ್ಲೋಸ್ ಆದ ಅಂದ್ರೆ ಅವರು ಯಾರ ಬಗ್ಗೆಯೂ ಮಾತನಾಡಲ್ಲ ಆದರೆ ಸುರೇಶ್ ಜೊತೆ ಕುಳಿದ್ರೆ ನೆಗೆಟಿವ್ ವೈಬ್ಸ್ ಜಾಸ್ತಿ ಈ ಕಾರಣಕ್ಕೆ ರಂಜಿತ್ ಹಾಗೂ ತ್ರಿವಿಕ್ರಮ್ ಜೊತೆ ಕ್ಲೋಸ್ ಆಗಿದ್ದೇನೆ ಆದರೆ ಈ ರೀತಿ ವಿಕಿನಲ್ಲಿ ಹೇಳಿದ್ದು ನನಗೆ ಸ್ವಲ್ಪವೂ ಸರಿ ಅನಿಸಿಲ್ಲ ಎಂದು ಹಂಸ ಹೇಳಿಕೆ ನೀಡಿದರು ಇದಾದ ಬಳಿಕ ಚೈತ್ರ ಅವರು ಕೂಡ ಸ್ವಲ್ಪ ಗರಂ ಆದರು ನಾನು ವಿಕಿ ಜೊತೆ ಕ್ಲೋಸ್ ಆಗಿದ್ದೇನೆ ಎಂದು ಸುರೇಶ್ ಅಣ್ಣ ಹೇಳ್ತಾನೆ ಇದ್ದಾರೆ ಅದು ಅಲ್ಲದೆ ಸುರೇಶ್ ಅವರಿಗೆ ಎಲ್ಲಿ ಯಾರ ಜೊತೆ ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ಲ ಒಂದು ವೇಳೆ ನನಗೂ ಈ ರೀತಿ ಲವ್ ಸ್ಟೋರಿ ಕಟ್ಟಿದ್ರೆ ನಾನು ಸುಮ್ಮನೆ ಇರಲ್ಲ ಮೆಟ್ ತಗೊಂಡು ಹೊಡಿತೀನಿ ಹೊರಗೆ ಹೋದರೂ ನನಗೆ ಚಿಂತೆ ಇಲ್ಲ ನನ್ನ ಕ್ಯಾರೆಕ್ಟರ್ಗೆ ಯಾರಾದರೂ ಕೈ ಹಾಕಿದರೆ ಸುಮ್ಮನೆ ಬಿಡಲ್ಲ ನಾನು ಅದು ಅಲ್ಲದೆ ನಾನು ಮದುವೆ ಫಿಕ್ಸ್ ಮಾಡಿಕೊಂಡು ಬಂದಿದ್ದೇನೆ ಎಂದರು ಈ ಮೂಲಕ ಮದುವೆ ಫಿಕ್ಸ್ ಆಗಿರೋ ಬಗ್ಗೆ ಸದ್ಯ ಮಾತನಾಡಿದ್ದಾರೆ